ಹಾಯ್, ನಾನು ಶರಣ್ ಫ್ರಮ್ ಟೆಕ್ ವಿ ಶರಣ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ ನಿಮ್ಮ ಒಂದು ಮೊಬೈಲ್ ಮುಖಾಂತರ ಫೋಟೋಶೂಟ್ ಮಾಡ್ತಾ ಇದ್ರೆ ಒಂದಿಷ್ಟು ಕ್ಯಾಮ್ರಾಗಳಿದೆ, ಒಂದಿಷ್ಟು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಟಿಪ್ಸ್ ಮುಖಾಂತರ ನೀವು ಒಂದು ತೆಗೆಯುವಂಥ ಫೋಟೋಸ್ ಕ್ಲಾರಿಟಿಯನ್ನು ಜಾಸ್ತಿ ಮಾಡ್ಕೋಬೋದು, ಮತ್ತು ಒಂದಿಷ್ಟು ಎಚ್ ಡಿ ಇಮೇಜಸ್ಗಳನ್ನು ತೆಗೆಯಬೋದು ಫ್ರೆಂಡ್ಸ್. ಈ ಕ್ಯಾಮ್ರಾ ಪರ್ಪಸ್ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಕಾಣ್ತಾರು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಆಲ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಒಂದಿಷ್ಟು ಟಿಪ್ಸ್ಗಳ ಮೂಲಕ ನಿಮ್ಮ ಒಂದು ಫೋಟೋಸ್ಗಳನ್ನು ಕ್ಲಾರಿಟಿ ಮುಖಾಂತರ ತೆಗಿಬೋದು, ಒಂದಿಷ್ಟು ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಫೋಟೋಶೂಟಲ್ಲಿ. ನೀವೇನಾದರೂ ಆ್ಯಂಡ್ರಾಯ್ಡ್ ಮೊಬೈಲ್ ಮುಖಾಂತರ ನೀವು ಫೋಟೋಶೂಟ್ ಮಾಡ್ತಾ ಇದ್ದರೆ ನಿಮಗೆ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮೊದಲನೇದಾಗಿ ಫ್ರೆಂಡ್ಸ್, ನೀವು ನಾರ್ಮಲಾಗಿ ಮೊಬೈಲ್ ಯೂಸ್ ಮಾಡುವಾಗ ಈ ರೀತಿ ನಿಮ್ಮ ಒಂದು ಕ್ಯಾಮ್ರಾ ಮೇಲೆ ನಿಮಗೆ ಗೊತ್ತಿಲ್ಲದಾಗೆ ಒಂದು ನಿಮ್ಮ ಫಿಂಗರ್ ಪ್ರಿಂಟ್ ಮೂಡುತ್ತೆ, ಇದುಗಳನ್ನು ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಈ ಒಂದು ಫಿಂಗರ್ ಪ್ರಿಂಟ್ಗಳ ಮಾರ್ಕು ಸ್ಮಜ್ಜಸ್ಸು ಈ ಒಂದು ಕ್ಯಾಮ್ರಾ ಸೆನ್ಸರ್ ಮೇಲೆ ಬೀಳುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ಕ್ಲಾರಿಟಿ ಮುಖಾಂತರ ತೆಗಿಬೋದು ಫ್ರೆಂಡ್ಸ್. ಬಂದುಬಿಟ್ಟು ಎಲ್ಲ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ಅಲ್ಲಿ ಎಚ್ ಡಿ ಆರ್ ಅಂತ ಇರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಎಚ್ ಡಿ ಆರ್ ಅಂತ ಇದೆ ನೋಡಿ, ಅದನ್ನು ಆನ್ ಮಾಡ್ಕೊಳ್ಳಿ. ಅದನ್ನು ಆನ್ ಮಾಡ್ಕೊಂಡ್ರೆ ಒಂದಿಷ್ಟು ಕ್ಲಾರಿಟಿಯಾಗಿ ಹೈ ಡೆನ್ಸಿಟಿ ಫೋಟೋಸ್ಗಳನ್ನು ತೆಗಿಬೋದು ಫ್ರೆಂಡ್ಸ್, ಒಂದಿಷ್ಟು ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೀವು ಒಂದು ಫೋಟೋಶೂಟ್ ಮಾಡುವಾಗ ನಿಮ್ಮ ಒಂದು ಕ್ಯಾಮ್ರಾದಲ್ಲಿ ಫೋಕಸ್ ಮಾಡಿಬಿಟ್ಟು ಈ ರೀತಿ ಒಂದು ಫೋಕಸ್ ಪಾಯಿಂಟ್ ಇರುತ್ತೆ ಅಲ್ಲ ಎಲ್ಲ ಕ್ಯಾಮ್ರಾದಲ್ಲಿ, ಆ ರೀತಿಯಾಗಿ ನೀವು ಫೋಕಸ್ ಮಾಡಿಬಿಟ್ಟು ನೀವು ತೆಗಿಬೋದು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೀವು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಫೋಟೋಸ್ಗಳನ್ನು ಒಂದು ಫೋಟೋಶೂಟ್ ಮಾಡುವಾಗ ಯಾವುದೇ ಕಾರಣಕ್ಕೂ ನೀವು ಝೂಮನ್ನು ಹಾಕೋದಕ್ಕೆ ಹೋಗ್ಬೇಡಿ. ಝೂಮ್ ಹಾಕೋದ್ರಿಂದ ಫೋಟೋ ಹೊಡೆಯುತ್ತೆ, ಮತ್ತು ಒಂದು ಕ್ಲಾರಿಟಿ ಡೌನ್ ಆಗುತ್ತೆ. ಅದಕ್ಕೆ ಝೂಮ್ ಹಾಕೋದನ್ನು ಮಾಡಬೇಡಿ. ಒಂದು ಕ್ಲೋಸಪ್ಗೆ ಹೋಗ್ಬಿಟ್ಟು ಒಂದು ಅಂದರೆ ಎಷ್ಟು ಇರುತ್ತೆ ಅಷ್ಟೇ ಫೋಟೋ ತೆಗೀರಿ. ಮೊದಲು ಒಂದು ಫೋಕಸ್ ಮಾಡಿಬಿಟ್ಟು ಒಂದು ಫೋಟೋನ ಶೂಟ್ ಮಾಡಿ, ನಂತರ ನಿಮ್ಮ ಗ್ಯಾಲರಿಯಲ್ಲಿ ಎಲ್ಲ ಒಂದು ಗ್ಯಾಲರಿ ಎಲ್ಲ ಒಂದು ಆ್ಯಪ್ ಮೊಬೈಲ್ಗಳಲ್ಲಿ ಒಂದು ಕ್ರಾಪ್ ಅಂತ ಒಂದು ಆಪ್ಷನ್ ಇಟ್ಟಿರ್ತಾರೆ. ಕ್ರಾಪ್ ಮಾಡ್ಕೊಂಡ್ಬಿಟ್ಟು ನಂತರ ನಿಮಗೆ ಎಷ್ಟು ಬೇಕು ಅಷ್ಟು ಆಬ್ಜೆಕ್ಟ್ ಸೈಜನ್ನು ಸೆಟ್ ಮಾಡ್ಕೊಂಡ್ಬಿಟ್ರೆ ಒಂದು ಕ್ಲಾರಿಟಿ ಡೌನ್ ಆಗೋದಿಲ್ಲ, ಎಚ್ ಡಿ ಫೋಟೋಸ್ಗಳೇ ನಮಗೆ ಸಿಗುತ್ತೆ. ಆ ರೀತಿ ಮಾಡೋದ್ರಿಂದ ನಮ್ಮ ಒಂದು ಫೋಟೋಸ್ ಕ್ಲಾರಿಟಿ ಒಡೆಯೋದಿಲ್ಲ. ನೀವು ಒಂದು ಫೋಟೋಶೂಟ್ ಮಾಡುವಾಗ ಝೂಮ್ ಹಾಕೋದನ್ನು ಈಗಲೇ ಬಿಟ್ಟುಬಿಡಿ ಫ್ರೆಂಡ್ಸ್, ಝೂಮಿಂಗು ಫೋಟೋನ ಒಡೆಯುತ್ತೆ. ಆದಷ್ಟು ನಿಮ್ಮ ಮೊಬೈಲನ್ನು ಸ್ಟೇಬಲ್ ಆಗಿ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಒಂದು ಟ್ರೈಪಾಡ್ ಯೂಸ್ ಮಾಡಿದ್ರೆ ತುಂಬ ಬೆಸ್ಟು. ಅಕಸ್ಮಾತ್ ನಿಮ್ಮ ಹತ್ರ ಟ್ರೈಪಾಡ್ ಇಲ್ಲ ಅಂದರೆ ಸ್ಟೇಬಲ್ ಆಗಿ ಹಿಡ್ಕೊಂಡು ಶೇಪ್ ಮಾಡೋದ್ರಲ್ಲಿ ಒಂದು ಫೋಟೋಸ್ಗಳನ್ನು ತೆಗೆದ್ರೆ ಇನ್ನೂ ಕ್ಲಾರಿಟಿಯಾಗಿ ನಾವು ಒಂದು ಫೋಟೋಸ್ಗಳನ್ನು ಶೂಟ್ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ನೀವು ಯಾವುದೇ ಒಂದು ರೀತಿಯ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿರುವಂಥ ಒಂದು ಕ್ಯಾಮ್ರಾಸ್ಗಳನ್ನು ಆ್ಯಪ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನಾರ್ಮಲಾಗಿ ಮೊಬೈಲ್ ಕಂಪ್ನಿಯಿಂದ ಯಾವ ಕ್ಯಾಮ್ರಾ ಆ್ಯಪ್ ಕೊಟ್ಟಿರ್ತಾರೆ ಆ ಒಂದು ಕ್ಯಾಮ್ರಾ ಆ್ಯಪ್ ಮುಖಾಂತರನೇ ತೆಗೆದ್ರೆ ತುಂಬ ಒಂದು ಬೆಸ್ಟು. ಬೇಕಾದರೆ ನೀವು ನೆಕ್ಸ್ಟು ನಮ್ಗೆ ಕೇಳೋದಾದರೆ ಸಜೆಷನ್ ಆದರೆ ಲೈಟ್ ರೂಮ್ ಯೂಸ್ ಮಾಡಿ ಫ್ರೆಂಡ್ಸ್. ಲೈಟ್ ರೂಮ್ ಮುಖಾಂತರ ನಿಮ್ಮ ಒಂದು ಫೋಟೋಸ್ಗಳನ್ನು ಎಡಿಟ್ ನೋಡ್ಕೊಂಡ್ರೆ ಸಖತ್ತಾಗಿರುತ್ತೆ, ಮತ್ತು ಒಳ್ಳೆಯ ಒಂದು ಎಡಿಟಿಂಗ್ ಆ್ಯಪ್ ಅಂತಲೇ ಹೇಳ್ಬೋದು ಲೈಟ್ ರೂಮು. ಆ ಒಂದು ಆ್ಯಪ್ ಬಳಸಿಬಿಟ್ಟು ನೀವು ಶೂಟ್ ಮಾಡಿದ್ಮೇಲೆ ಅದರಲ್ಲಿ ಎಡಿಟ್ ಮಾಡ್ಕೊಡಿ ಫ್ರೆಂಡ್ಸ್. ಇದಿಷ್ಟು ಒಂದು ಕ್ಯಾಮ್ರಾ ರೀತಿಯಲ್ಲಿ ಮೊಬೈಲ್ನಲ್ಲಿ ಕ್ಯಾಮ್ರಾ ಯೂಸ್ ಮಾಡಿಬಿಟ್ಟು ತೆಗೆಯುವಂಥ ಟಿಪ್ಸ್ಗಳು ಫ್ರೆಂಡ್ಸ್. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವ ಒಂದು ವಿಡಿಯೋ ಬೇಕು ಕೆಳಗಡೆ ಕಮೆಂಟ್ ಮಾಡಿ, ಎಲ್ಲ ಒಂದು ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ಯಾವುದೇ ಒಂದು ವಿಡಿಯೋ ಬೇಕಾದರೆ ಅದಕ್ಕೂ ಕಮೆಂಟ್ ಮಾಡಿ, ಅದರ ಮೇಲೆ ನಾನು ರಿಪ್ಲೈ ಮಾಡಿಬಿಟ್ಟು ವಿಡಿಯೋನ ಮಾಡ್ತೀನಿ.